ನಮಸ್ಕಾರ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಮೀನರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯದ ಕಡೆ ಗಮನ ಹರಿಸೋದಾದರೆ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥ ಸಂದರ್ಭಗಳು ಜಾಸ್ತಿ ಇದೆ. ಅದರಲ್ಲೂ ತಲೆ ಗಂಟಲು ಭಾಗ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ. ಆದಾಯ ಮತ್ತು ಖರ್ಚುಗಳು ಸಮಾದಾಯಕವಾಗಿರುತ್ತೆ, ಆದ್ದರಿಂದ ಖರ್ಚು ಮಾಡುವಾಗ ಯೋಚನೆ ಮಾಡೋದು ಒಳ್ಳೆಯದು. ವಿದ್ಯಾಭ್ಯಾಸ ಉತ್ತಮವಾಗಿದೆ, ಯಾವುದೇ ತೊಂದರೆಗಳಿಲ್ಲ, ಉತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಭೂ ವ್ಯವಹಾರಗಳಲ್ಲಿ ನೋಡೋದಾದರೆ, ಭೂಮಿಗೆ ಸಂಬಂಧಪಟ್ಟ ಹಾಗೆ ಉತ್ತಮವಾದಂಥ ಒಂದು ಫಲಿತಾಂಶ ದೊರೆಯೋದಿಲ್ಲ. ಅಂದರೆ ಭೂಮಿ ತೆಗೆದುಕೊಳ್ಳಬೇಕಾದ್ರೆ ಕಿರಿಕಿರಿ ಉಂಟಾಗ್ಬೋದು, ಮೋಸ ಹೋಗ್ಬೋದು, ಭಾಳಷ್ಟು ಎಚ್ಚರಿಕೆಯಿಂದ ಇರಿ. ವಾಹನ ಲಾಭ ಉತ್ತಮವಾಗಿದೆ. ವಿವಾಹಕ್ಕೆ ಆತುರತೆಯ ಅಂಥವರಿಗೆ ಇದು ಶುಭದಾಯಕವಾದಂತಹ ಮಾಸ ಅಂತಲೇ ಹೇಳ್ಬೋದು. ಪ್ರಯತ್ನ ಮಾಡಿ, ಒಳ್ಳೆಯ ಜೋಡಿ ಸಿಗುವಂಥ ಅವಕಾಶಗಳಿದೆ. ಹಾಗೆ ಸಂತಾನ ಭಾಗ್ಯಕ್ಕೂ ಉತ್ತಮವಾದಂತಹ ಮಾಸ ಅಂತಲೇ ಹೇಳ್ಬೋದು. ಉದ್ಯೋಗ ವ್ಯಾಪಾರಗಳು ಉತ್ತಮವಾಗಿದೆ. ಶನಿ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೀತೀರಾ. ಕೋರ್ಟು ಕಚೇರಿ ವ್ಯವಹಾರಗಳು ಉತ್ತಮವಾಗಿಲ್ಲ, ಅಂದರೆ ಕುಜನು 12ನೇ ಮನೆಯಲ್ಲಿರೋದ್ರಿಂದ ನಿಮಗೆ ವ್ಯತಿರಿಕ್ತವಾಗಿ ಬರ್ತಕ್ಕಂಥ ರಿಸಲ್ಟು ಕಂಡುಬರುತ್ತೆ. ಹಾಗೆ ಪರಿಹಾರಾರ್ಥವಾಗಿ ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಅಂಥೇಳಿ ಪ್ರತಿದಿನ 108 ಬಾರಿ ಜಪ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ. ರಾಹುಕೇತು ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಏಕೆಂದರೆ ದ್ವಿತೀಯ ಮತ್ತು ಅಷ್ಟಮ ಭಾವದಲ್ಲಿ ರಾಹುಕೇತುಗಳು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಡಚಣೆಗಳು ಉಂಟಾಗುತ್ತೆ. ಶುಭ ದಿನಗಳನ್ನು ನೋಡೋದಾದರೆ, ಪೂರ್ವಾಭಾದ್ರ ನಕ್ಷತ್ರದವರಿಗೆ 14, 21 ಮತ್ತು 27ನೇ ದಿನಾಂಕಗಳು ಶುಭದಾಯಕ. ಹಾಗೆ ಉತ್ತರಾಭಾದ್ರದವರಿಗೆ 2, 6, 13 ಮತ್ತು 22ನೇ ದಿನಾಂಕಗಳು ಶುಭದಾಯಕವಾಗಿದೆ. ರೇವತಿ ನಕ್ಷತ್ರದವರಿಗೆ 14, 21 ಮತ್ತು 28ನೇ ದಿನಾಂಕಗಳು ಶುಭದಾಯಕವಾಗಿದೆ.